ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತೊಂದು ವಿಶೇಷವಾದಂತ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸದ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಐಪಿಎಸ್ ಮತ್ತೆ ಐಎಎಸ್ ಅಧಿಕಾರಿ ನಡುವೆ ಜಟಾಪಟಿ ನಡೆಯತಾ ಇದೆ ಇದೇ ಸಂದರ್ಭದಲ್ಲಿ ಐಪಿಎಸ್ ಮತ್ತೆ ಐಎಎಸ್ ಅಧಿಕಾರಿಗಳ ಬಗ್ಗೆ ಸಹಜವಾಗಿ ಜನರಲ್ಲಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ಅದ್ಭುತವಾದಂತ ಅಧಿಕಾರಿಗಳು ನಮ್ಮಲ್ಲಿ ಯಾರಿದ್ರು ಅಂತ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಲೇಬೇಕಾದಂತ ಅಧಿಕಾರಿ ಅಂದ್ರೆ ಮಧುಕರ್ ಶೆಟ್ಟಿ ಇವರ ಹೆಸರನ್ನ ಹೇಳುವ ಸಂದರ್ಭದಲ್ಲೇ ನಾನು ಮೈ ರೋಮಾಂಚನ ಆಗುತ್ತೆ ಈ ಹಿಂದೆ ಇವರ ಬಗ್ಗೆ ವಿಡಿಯೋ ಮಾಡಿದ್ದೆ ಇದೀಗ ನಿಮ್ಮ ಮುಂದೆ ಬಂದು ಮತ್ತೊಮ್ಮೆ ವಿಡಿಯೋ ಮಾಡೋದಕ್ಕೆ ಕಾರಣ ನನಗೆ ಅವರ ಬಗ್ಗೆ ಅಪಾರವಾದಂತ ಗೌರವ ಅವರ ಬಗ್ಗೆ ಎಷ್ಟು ವಿಚಾರವನ್ನ ನಿಮಗೆ ತಿಳಿಸಿದ್ರೂ ಕೂಡ ಸಾಕಾಗೋದಿಲ್ಲ ಯಾಕಂದ್ರೆ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ ನಿಮಗೆ ಅವರಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಫೋಟೋಸ್ಗಳು ಸಿಗೋದಿಲ್ಲ ಯೂಟ್ಯೂಬ್ ಹೋಗಿ ಮಧುಕರ್ ಶೆಟ್ಟಿಯ ಇಂಟರ್ವ್ಯೂನ ಸರ್ಚ್ ಮಾಡಿ ಒಂದೇ ಒಂದು ಇಂಟರ್ವ್ಯೂಸ್ಗಳು ಕೂಡ ಸಿಗೋದಿಲ್ಲ ಯಾಕಂದ್ರೆ ಯಾವತ್ತೂ ಕೂಡ ಈ ಮನುಷ್ಯ ಪ್ರಚಾರವನ್ನ ಬಯಸಿದಂತವರಲ್ಲ ಪ್ರಚಾರವನ್ನ ಬಯಸಿ ಹೋದಂತವರಲ್ಲ ಈ ಕಾರಣಕ್ಕಾಗಿಯೇ ನೀವು ಯಾರ್ಯಾರಿಗೋ ಸಿಂಗಂ ಎನ್ನುವ ರೀತಿಯಲ್ಲಿ ಕರಿತೀವಿ ಹುಲಿ ಸಿಂಹ ಎನ್ನುವ ರೀತಿಯ ಪಟ್ಟವನ್ನ ಕಟ್ಬಿಟ್ಟಿದ್ದೇವೆ ಆದ್ರೆ ಇವರಿಗೆ ಯಾವುದೇ ಪಟ್ಟವನ್ನು ಕೂಡ ಕಟ್ಟಿಲ್ಲ ಆದ್ರೆ ನಿಜವಾದಂತ ರಿಯಲ್ ಸಿಂಗಂ ಅಂದ್ರೆ ಅದು ಮಧುಕರ್ ಶೆಟ್ಟಿ ಇವ್ರ ಬಗ್ಗೆ ನಾವು ಮತ್ತೆ ಮತ್ತೆ ಮಾತಾಡಬೇಕಾಗತ್ತೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಇವ್ರ ಬಗ್ಗೆ ಗೊತ್ತಿರಬಹುದು ಒಂದಷ್ಟು ಜನ ಹೆಸರನ್ನೇ ಕೇಳದೆ ಇರಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಮಧುಕರ್ ಶೆಟ್ಟಿ ಅವರ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನ ಹೇಳ್ತಾ ಹೋಗ್ತೀನಿ ಮಧುಕರ್ ಶೆಟ್ಟಿ ಎಷ್ಟೋ ರಾಜಕಾರಣಿಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದಂತ ಐಪಿಎಸ್ ಅಧಿಕಾರಿ ಐಪಿಎಸ್ ಅಧಿಕಾರಿ ಅಂದ್ರೆ ಹೀಗಿರಬೇಕು ಎನ್ನುವ ರೀತಿಯಲ್ಲಿ ಇದ್ದಂತಹ ವ್ಯಕ್ತಿ ಅಷ್ಟು ಮಾತ್ರ ಅಲ್ಲ ಸಹೋದ್ಯೋಗಿಗಳ ಜೊತೆಗೆ ತನ್ನ ಸಿಬ್ಬಂದಿಯ ಜೊತೆಗೆ ಅದ್ಭುತವಾಗಿ ನಡೆದುಕೊಳ್ತಿದ್ದಂತ ವ್ಯಕ್ತಿ ಇವ್ರ ಬಳಿ ಇದ್ದಿದ್ದೇನು ಗೊತ್ತಾ ಚಾಪೆ ಒಂದು ಚೊಂಬು ಒಂದು ಬಕೆಟ್ ಒಂದು ಹಾಸಿಗೆ ಇಷ್ಟು ಬಿಟ್ರೆ ಈ ಮನುಷ್ಯನ ಹತ್ರ ಏನೇನು ಕೂಡ ಇರಲಿಲ್ಲ ಸ್ವಂತ ಮನೆ ಇರಲಿಲ್ಲ ಸರ್ಕಾರದ ಕೊಟ್ಟಂತ ಬಂಗ್ಲೆಯಲ್ಲಿ ಅಥವಾ ಸರ್ಕಾರ ಕೊಟ್ಟಂತ ನಿವಾಸದಲ್ಲಿ ವಾಸವನ್ನ ಮಾಡ್ತಾ ಇದ್ರು ಸ್ವಂತ ಕಾರ್ ಇರಲಿಲ್ಲ ಸರ್ಕಾರ ಕೊಟ್ಟಂತ ಕಾರಲ್ಲಿ ಮಧುಕರ್ ಶೆಟ್ಟಿ ಓಡಾಡ್ತಾ ಇದ್ರು ಈ ಮನುಷ್ಯ ಆಸ್ತಿ ಪಾಸ್ತಿ ಮಾಡಿದಂಥವರಲ್ಲ ಯಾವತ್ತೂ ಕೂಡ ಲಂಚಕ್ಕೆ ಕೈವನ್ನ ಒಡ್ಡಿದಂತ ಮನುಷ್ಯ ಅಂತೂ ಅಲ್ವೇ ಅಲ್ಲ ಆದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ 47 ವರ್ಷಕ್ಕೆ ಮಧುಕರ್ ಶೆಟ್ಟಿ ನಿಗೂಢವಾಗಿ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಯಿತು ಈಗಲೂ ಕೂಡ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾವ್ಯಾರೂ ಕೂಡ ಮಾತನಾಡೋದಿಲ್ಲ ಏಕಾಂಗಿಯಾಗಿ ಅವರ ಪತ್ನಿ ಈ ಕ್ಷಣವೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಯಾಕೆ ಹೇಳಿ ಅವ್ರಿಗೆ ಮಾತ್ರ ಅವರನ್ನ ಕಳ್ಕೊಂಡಂತ ನೋವುಗತ್ತು ಅಂತ ಅದ್ಭುತ ವ್ಯಕ್ತಿ ಅದನ್ನ ನಾವೆಲ್ಲರೂ ಕೂಡ ಕಳ್ಕೊಂಡ್ಬಿಟ್ವಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಮಧುಕರ್ ಶೆಟ್ಟಿ ನಮ್ಮ ಕರ್ನಾಟಕದವರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಕುಂದಾಪುರದ ವಡರ್ಸಿಯಲ್ಲಿ ಜನಿಸಿದಂಥವರು ಅವರ ತಂದೆ ಕೂಡ ಖ್ಯಾತ ಪತ್ರಕರ್ತರು ಆ ಸಂದರ್ಭದಲ್ಲೇ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥವರು ಇವರು JNU VVಯಲ್ಲಿ ಓದ್ತಾರೆ ಅದಾದ ಬಳಿಕ UPSC ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ 2009ರಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಮಗಳೂರು ಈ ಭಾಗದಲ್ಲಿ ಕೆಲಸ ಮಾಡ್ತಾರೆ ಅಂತಿಮವಾಗಿ ಲೋಕಾಯುಕ್ತದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥವ್ರು ಇವರು ಚಾಮರಾಜನಗರ ಸೇರಿ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಆಪರೇಷನ್ಗಳಿಗೆ ಸಕ್ಸಸ್ ಆದಂಥವ್ರು ಯಾವ ರೀತಿಯಾಗಿ ಅಂದ್ರೆ ಮಾರುವೇಷದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಈ ಮರಳು ಮಾಫಿಯಾ ತಡೆಗಟ್ಟುವುದು ಅಥವಾ ಇಂತಹ ಮಾಫಿಯವನ್ನ ತಡೆಗಟ್ಟುವಂತ ಕೆಲಸವನ್ನ ಮಧುಕರ್ ಶೆಟ್ಟಿ ಮಾಡ್ತಾ ಇದ್ರು ಪ್ರಾಣದ ಹಂಗನ್ನ ತೊರೆದು ಅಷ್ಟು ಮಾತ್ರ ಅಲ್ಲ ಚಿಕ್ಕಮಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಎಂಥ ಅದ್ಭುತ ಮಾನವೀಯ ಕೆಲಸವನ್ನ ಮಾಡಿದ್ರು ಅಂದ್ರೆ ಚಿಕ್ಕಮಗಳೂರಲ್ಲಿ ಏನಾಗುತ್ತೆ ಒಂದು 50ರಿಂದ 60 ಕುಟುಂಬವನ್ನ ಸರ್ಕಾರಿ ಜಮೀನಲ್ಲಿ ಇದ್ದಾರೆ ಅಂತ ಹೇಳಿ ರಾತ್ರೋರಾತ್ರಿ ತೆರವುಗೊಳಿಸಲಾಗುತ್ತೆ ಅವರೆಲ್ಲರೂ ಕೂಡ ಬೀದಿಗೆ ಬಂದು ಬೀಳ್ತಾರೆ ಒಂದು ಮನೆ ಇರೋದಿಲ್ಲ ಏನು ಕೂಡ ಇರೋದಿಲ್ಲ ಪ್ರತಿಭಟನೆ ಮಾಡ್ತಾರೆ ತಮ್ಮ ಕಣ್ಣೀರನ್ನ ಹಾಕ್ತಾರೆ ಆದ್ರೆ ಯಾರು ಕೂಡ ಸ್ಪಂದಿಸ್ತಿಲ್ಲ ಆದ್ರೆ ಆ ಭಾಗದಲ್ಲಿ SP ಆಗಿದ್ದಂಥವ್ರು ಮಧುಕರ್ ಶೆಟ್ಟಿ ಹಾಗೆ DC ಆಗಿದ್ದಂಥವ್ರು ಹರ್ಷಗುಪ್ತ ಇವರಿಬ್ರು ಕೂಡ ಸೇರ್ತಾರೆ ಖಾಸಗಿ ವ್ಯಕ್ತಿಯೊಬ್ಬ ಒತ್ತುವರಿ ಮಾಡ್ಕೊಂಡಿದ್ದಂತ ಜಮೀನನ್ನ ತೆರವುಗೊಳಿಸುವ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಮನೆಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ 50ರಿಂದ 60 ಕುಟುಂಬ ಈ ಕ್ಷಣಕ್ಕೂ ಕೂಡ ಮಧುಕರ್ ಶೆಟ್ಟಿಯನ್ನ ನೆನಪು ಮಾಡಿಕೊಳ್ಳುತ್ತೆ ಆ ಊರಿಗೆ ಗುಪ್ತ ಶೆಟ್ಟಿ ಹಳ್ಳಿ ಅಂತ ಹೆಸರನ್ನ ಇಟ್ಟಿದ್ದಾರೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಇವರ ಫೋಟೋವನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ ಯಾರೇ ಸಿಗ್ತಾರೆ ಇಂತಹ ಮಾನವೀಯ ಗುಣವಿಲ್ಲವಂತಹ ವ್ಯಕ್ತಿ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಕೊನೆಗೆ ಮಧುಕರ್ ಶೆಟ್ಟಿ ಲೋಕಾಯುಕ್ತಕ್ಕೆ ಬರ್ತಾರೆ ತಮ್ಮದೇ ಆದಂತ ಒಂದು ಸದೃಢವಾದಂತಹ ಟೀಮ್ ಅನ್ನ ಕಟ್ತಾರೆ ಇವರ ಹಿಂದೆ ನ್ಯಾಯಮೂರ್ತಿಗಳಾಗಿದ್ದಂತ ಸಂತೋಷ್ ಹೆಗ್ಡೆ ಇರ್ತಾರೆ ಲೋಕಾಯುಕ್ತಕ್ಕೆ ಬಂದ ನಂತರ ಭ್ರಷ್ಟರ ಭೇಟಿಯನ್ನ ಶುರು ಮಾಡ್ಕೊಳ್ತಾರೆ ಲಂಚ ಬಾಕರು ಲಂಚ ತೆಗೆದುಕೊಳ್ಳೋದಕ್ಕೆ ಕೈ ನಡುಗಬೇಕು ಅಷ್ಟರ ಮಟ್ಟಿಗೆ ಮಧುಕರ್ ಶೆಟ್ಟಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಲೋಕಾಯುಕ್ತದಲ್ಲಿ ಬಂದಂತ ಸಂದರ್ಭದಲ್ಲಿ ಇವರು ಮಾಡಿದಂತ ಸಾಧನೆಗಳು ಏನು ಯಾವ್ಯಾವ ಭ್ರಷ್ಟರ ಭೇಟಿ ಆಡಿದ್ರು ಆ ಡೀಟೇಲ್ ಅನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಮಧುಕರ್ ಶೆಟ್ಟಿ ಲೋಕಾಯುಕ್ತದಲ್ಲಿದ್ದ ಸಂದರ್ಭದಲ್ಲಿ ಶಾಸಕರು ಸಚಿವರು ಪೊಲೀಸ್ ಅಧಿಕಾರಿಗಳು ಅಂತ ಯಾರನ್ನು ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಮೊದಲು ಪೊಲೀಸ್ ಅಧಿಕಾರಿಗಳನ್ನೇ ಬಂಧಿಸಿರ್ತಾರೆ ಲಂಚವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಅದೆಲ್ಲದಕ್ಕಿಂತ ಅವರ ದೊಡ್ಡ ದೊಡ್ಡ ಸಾಧನೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಮೊದಲಿಗೆ ಶಾಸಕರಾಗಿರುವಂತ ವೈ ಸಂಪಂಗಿ KGF ನ ಶಾಸಕರಾಗಿದ್ರು ವೈ ಸಂಪಂಗಿ
ಹೆಚ್ಚು ಕಡಿಮೆ 5 ಲಕ್ಷ ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು ಯಾರೋ ಒಬ್ಬನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೇಸನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂದ್ರೆ ಇಂತಿಷ್ಟು ಲಂಚ ಕೊಡಬೇಕು ನಾನು ಸ್ಟೇಷನ್ ಗೆ ಹೇಳಿ ಕೇಸನ್ನ ವಾಪಸ್ ತೆಗೆಸ್ತೀನಿ ಅಂತ ಹೇಳಿ ಶಾಸಕರು ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು ವಿಧಾನಸೌಧದಲ್ಲೇ ಹೋಗಿ ಶಾಸಕರನ್ನ ಅರೆಸ್ಟ್ ಮಾಡಿದ್ರು ಅಲ್ಲಿವರೆ ಯಾರು ಕೂಡ ಅಂತದೊಂದು ಕೆಲಸವನ್ನ ಮಾಡಿರಲಿಲ್ಲ ಅಂತ ಗಡ್ಸನ ತೋರಿಸಿದಂತ ಓರ್ವ ಅಧಿಕಾರಿ ಅಂದ್ರೆ ಮಧುಕರ್ ಶೆಟ್ಟಿ ಹಾಗೆ ಮುಂದಿನ ವಿಚಾರವನ್ನ ಗಮನಿಸೋಣ ಸಚಿವರ ಆಗಿರುವಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಯಾರು ಸಚಿವರನ್ನ ಮುಟ್ಟುವಂತ ಧೈರ್ಯ ಮಾಡ್ತಾರೆ ಆದ್ರೆ ಮಧುಕರ್ ಶೆಟ್ಟಿ ಅಂತದೊಂದು ಕೆಲಸವನ್ನ ಆಗ ಮಾಡಿರ್ತಾರೆ ಆಗ ಯಾವುದೋ ಒಂದು ಖಾಸಗಿ ಕಂಪನಿಗೆ ಜಮೀನನ್ನ ಮಂಜೂರು ಮಾಡೋದಿಕ್ಕೆ 87 ಕೋಟಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿರ್ತಾರೆ ಲಂಚವನ್ನ ಪಡೆದುಕೊಂಡಿರ್ತಾರೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ ಆ ಸಂದರ್ಭದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬೇವರಳಿಸುವಂತ ಕೆಲಸವನ್ನ ಮಾಡ್ತಾರೆ ಅವರನ್ನ ಬಂಧಿಸುತ್ತಾರೆ ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ರಾಜಕೀಯ ಜೀವನ ಎಲ್ಲಿವರೆಗೆ ಬಂತು ಅಂತ ಹೇಳಿ ಅಷ್ಟರ ಮಟ್ಟಿಗೆ ಆ ಭೂ ಹಗರಣವನ್ನ ಕಂಪ್ಲೀಟ್ ಆಗಿ ಹೊರಗೆಳೆಯುವಂತ ಕೆಲಸ ಜೊತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುವನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿರ್ತಾರೆ ಅದೇ ರೀತಿಯಾಗಿ ಕಟ್ಟ ಜಗದೀಶ್ ಬೇರಾರು ಅಲ್ಲ ಇದೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುನ ಪುತ್ರ ಪಾಲಿಕೆ ಸದಸ್ಯರು ಕೂಡ ಆಗಿದ್ರು ಒಂದು ಸಾಕ್ಷಿಯನ್ನ ಬೇರೆ ರೀತಿಯಲ್ಲಿ ಮನವೊಲಿಸುವಂತ ಕೆಲಸವನ್ನ ಮಾಡುತ್ತಿರ್ತಾರೆ ಆ ಸಾಕ್ಷಿದಾರನಿಗೆ ಲಂಚ ಕೊಡುವಂತ ಕೆಲಸವನ್ನ ಮಾಡುತ್ತಿರ್ತಾರೆ ಆಗ ಈ ವ್ಯಕ್ತಿಯನ್ನ ಕೂಡ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿರ್ತಾರೆ ಅಷ್ಟು ಮಾತ್ರ ಅಲ್ಲ ಗೋವಿಂದರಾಜು ಇವರು ಕೂಡ ಬಿಬಿಎಂಪಿ ಪಾಲಿಕೆ ಸದಸ್ಯರಾಗಿರ್ತಾರೆ ಆ ಕಾಲದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಪ್ರಭಾವವನ್ನು ಹೊಂದಿರ್ತಾರೆ ಒಂದು ಭೂ ಹಗರಣದಲ್ಲಿ ಸಿಕ್ಕಾಕೊಂಡಿರ್ತಾರೆ ಈ ವ್ಯಕ್ತಿಯನ್ನ ಕೂಡ ಮಧುಕರ್ ಶೆಟ್ಟಿ ಬಂಧಿಸಿರ್ತಾರೆ ಅಷ್ಟು ಮಾತ್ರ ಅಲ್ಲ ಬಹಳ ದೊಡ್ಡ ಪ್ರಕರಣ ಅಂದ್ರೆ ಅದು ಜನಾರ್ದನ ರೆಡ್ಡಿ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಜನಾರ್ದನ ರೆಡ್ಡಿ ಕೇಸು ಎಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಅಂತ ಹೇಳಿ ಈ ಜನಾರ್ದನ ರೆಡ್ಡಿ ಶಿಕ್ಷೆಯನ್ನು ಅನುಭವಿಸಿದ್ರು ಅಥವಾ ಜನಾರ್ದನ ರೆಡ್ಡಿ ಬಂಧನಕ್ಕೊಳಗಾದ್ರು ಅಂದ್ರೆ ಅದರಲ್ಲಿ ಪ್ರಮುಖವಾದಂತ ಕರ್ತವ್ಯ ಅಥವಾ ಪ್ರಮುಖವಾದಂತ ಪಾಲು ಯಾರ್ದು ಅಂದ್ರೆ ಇದೇ ಮಧುಕರ್ ಶೆಟ್ಟಿ ಅವರದು ಅಷ್ಟು ಮಾತ್ರ ಅಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅರೆಸ್ಟ್ ಆಗ್ತಾರೆ ಒಂದಷ್ಟು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ ಈ ಡಿನೋಟಿಫಿಕೇಶನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಬಿಎಸ್ ಯಡಿಯೂರಪ್ಪನವರನ್ನ ಅರೆಸ್ಟ್ ಮಾಡಿದ್ದು ಕೂಡ ಇದೇ ಮಧುಕರ್ ಶೆಟ್ಟಿ ಈ ಕಾರಣಕ್ಕಾಗಿ ಆಮೇಲೆ ಬಿಎಸ್ ಯಡಿಯೂರಪ್ಪನವರು ಮಧುಕರ್ ಶೆಟ್ಟಿ ವಿರುದ್ಧ ಸೇಡನ್ನು ತೀರಿಸಿಕೊಂಡು ಬಿಡ್ತಾರೆ ಒಂದು ಸರ್ಕಲ್ಗೆ ಮಧುಕರ್ ಶೆಟ್ಟಿ ಹೆಸರನ್ನ ಇಡಬೇಕು ಅಂತ ಎಲ್ಲ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ಬಿಎಸ್ ಯಡಿಯೂರಪ್ಪನವರು ಒಪ್ಪಿಕೊಳ್ಳಲಿಲ್ಲ ಆಪರಿಯಾಗಿ ದ್ವೇಷವನ್ನು ತೀರಿಸಿಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಮಧುಕರ್ ಶೆಟ್ಟಿಯವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಹೆಚ್ಚಿನ ಕಾಳಜಿಯನ್ನು ಯಡಿಯೂರಪ್ಪನವರು ವಹಿಸಲಿಲ್ಲ ಕಾರಣ ಒಂದು ರೀತಿಯಲ್ಲಿ ದ್ವೇಷ ರಾಜಕಾರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯಾಗಿ ಲೋಕಾಯುಕ್ತದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತವರು ಮಧುಕರ್ ಶೆಟ್ಟಿ ಅದಾದ ಬಳಿಕ ಸಂತೋಷ್ ಹೆಗ್ಡೆ ಹಾಗೆ ಮಧುಕರ್ ಶೆಟ್ಟಿಗೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಬರುತ್ತೆ ಯಾಕಂದ್ರೆ ಸಂತೋಷ್ ಹೆಗ್ಡೆ ಅವರು ಕೇಸ್ ವಿಚಾರದಲ್ಲಿ ಭೇದ ಭಾವವನ್ನು ತೋರಿಸ್ತಾ ಇದ್ದಾರೆ ಒಬ್ರಿಗೊಂದು ರೀತಿಯಲ್ಲಿ ಇನ್ನೊಬ್ರಿಗೆ ಇನ್ನೊಂದು ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ ಸಂತೋಷ್ ಹೆಗ್ಡೆ ವಿರುದ್ಧವೇ ಧ್ವನಿ ಎತ್ತಿದ್ರು ಅದಾದ ಬಳಿಕ ಮುನಿಸ್ಕೊಂಡು ಸೀದಾ ಅಮೆರಿಕಕ್ಕೆ ಹೋಗ್ತಾರೆ ನಾನು PhD ಮಾಡ್ತೀನಿ ಇಲ್ಲಿನ ವ್ಯವಸ್ಥೆ ಗೋಜೆ ಬೇಡ ನನಗೆ ಅಂತ ಹೇಳಿ ರಜೆಯ ಮೇಲೆ ಹೋಗಿ ಅಮೆರಿಕಕ್ಕೆ ತೆರಳಿ PhD ಮಾಡ್ತಾರೆ ಅವರು ಅಮೆರಿಕಕ್ಕೆ ಹೋಗೋ ಸಂದರ್ಭದಲ್ಲಿ ಅವರ ಸಹೋದ್ಯೋಗಿಗಳು ಒಂದು ಮಾತ್ರ ನೆನಪು ಮಾಡ್ಕೊಳ್ತಾರೆ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಅಂದ್ರೆ ಅವ್ರ ಹಿಂದೆ ದೊಡ್ಡ ದೊಡ್ಡ ಲಾರಿಗಳು ಬರ್ತಾ ಇದ್ವಂತೆ ಅದರಲ್ಲಿ ಬೇಕಾದಷ್ಟು ವಸ್ತುಗಳನ್ನು ತುಂಬಿಸ್ಕೊಂಡು ಹೋಗೋದು ಬೇಕಾದಷ್ಟು ಲಗೇಜ್ಗಳನ್ನು ತುಂಬಿಸ್ಕೊಂಡು ಹೋಗೋದು ಆದರೆ ಈ ಮನುಷ್ಯ ಹೋಗೋ ಸಂದರ್ಭದಲ್ಲಿ ಒಂದು ಸಣ್ಣದೊಂದು ಸೂಟ್ ಕೇಸು ಒಂದು ಬಕೆಟ್ ಅನ್ನ ಹಿಡ್ಕೊಂಡು ಹೋಗ್ತಾ ಇದ್ರಂತೆ ಅಷ್ಟರ ಮಟ್ಟಿಗೆ ಸರಳವಾಗಿ ಇದ್ದಂಥ ಪುಣ್ಯಾತ್ಮ ಅಂದ್ರೆ ಮಧುಕರ್ ಶೆಟ್ಟಿ ಏನೇನು ಇರಲಿಲ್ಲ ಅವ್ರ ಮನೆಯಲ್ಲಿ ಅವ್ರ ಮನೆಗೆ ಹೋದಂಥವ್ರು ಅಚ್ಚರಿ ಪಡ್ತಾ ಇದ್ರು ಇಷ್ಟು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಹಾಗೆ ಹಾಗೆಲ್ಲ ಏನಾಗ್ತಿತ್ತು ಅಂದ್ರೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ತಮ್ಮ ಸಿಬ್ಬಂದಿ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಬಟ್ಟೆ ಒಗ್ಸ್ಕೊಳ್ಳೋದು ಅದನ್ನ ತಗೋಬಾ ಇದನ್ನ ತಗೋಬಾ ಅಂತ ಹೇಳಿ ಅಂತ ಯಾವುದೇ ಕೆಲಸವನ್ನ ಮಾಡಿಸ್ಕೊಳ್ದೇ ಇದ್ದವ್ರು ಅಂದ್ರೆ ಈ ಮಧುಕರ್ ಶೆಟ್ಟಿ ಅಂತಿಮವಾಗಿ ಅಮೆರಿಕದಿಂದ ವಾಪಸ್ ಬರ್ತಾರೆ IGP ಹುದ್ದೆಗೆ ಪ್ರಮೋಷನ್ ಆಗುತ್ತೆ ಆದ್ರೆ ಕರ್ನಾಟಕದಲ್ಲಿ ಅವ್ರಿಗೆ ಸರಿಯಾದಂತ ಹುದ್ದೆಯನ್ನು ಕೂಡ ತೋರಿಸೋದಿಲ್ಲ CID ಈ ಡಿಪಾರ್ಟ್ಮೆಂಟ್ ಒಂದಷ್ಟು ದಿನಗಳ ಕೆಲಸ ಮಾಡ್ತಾರೆ ಕೊನೆಗೆ ಮುನಿಸ್ಕೊಂಡು ಸೀದಾ ಕೇಂದ್ರ ಸೇವೆಗೆ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಅವ್ರಿಗೆ ಸಿಕ್ಕಾಬಟ್ಟೆ ಆಟಾಡಿಸಲಾಗುತ್ತೆ ಸರಿಯಾದಂತ ಹುದ್ದೆಯನ್ನು ಕೂಡ ಕೊಡೋದಿಲ್ಲ ಅಂತಿಮವಾಗಿ ಹೈದರಾಬಾದ್ನಲ್ಲಿ ಅವರು ಕೆಲಸವನ್ನ ಮಾಡ್ತಿರ್ತಾರೆ ಸರ್ದಾರ್ ವಲ್ಲಭಭಾಯಿ ಅಕಾಡೆಮಿಯಲ್ಲಿ ಅದೇ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಾಗಾದ್ರೆ ಆಗ ಅವರ ಆರೋಗ್ಯದಲ್ಲಿ ಏನೇನು ಸಮಸ್ಯೆ ಆಯಿತು ಅದನ್ನು ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿ ಪ್ರಮುಖವಾಗಿ ಏನಾಗುತ್ತೆ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂಥದ್ದೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಲ್ಲೇ ಅಕಾಡೆಮಿ ಇದ್ದಂಥ ಆಸ್ಪತ್ರೆಯಲ್ಲಿ ಆನಂತರ ಏನು ಮಾಡ್ತಾರೆ 2018 ಡಿಸೆಂಬರ್ 18 ತಾರೀಕು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಎಷ್ಟು ವರ್ಷ ಹಿಂದೆ ಹೇಳಿ ಹೆಚ್ಚು ಕಡಿಮೆ ಒಂದು 5 ವರ್ಷ ಹಿಂದೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಲ್ಬಣ ಕಂಡಂತ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹಾಗೆ ಮುಂದಿನ ವಿಚಾರವನ್ನು ಹೋಗೋದಾದ್ರೆ ಆನಂತರ ಆಸ್ಪತ್ರೆಯಲ್ಲಿ ಹೇಳ್ತಾರೆ H1N1 ಇದೆ ಅಂತ ಹೇಳಿ ಆರಂಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಂದಿ ಜ್ವರ ಇದೆ ಎನ್ನುವ ರೀತಿಯಲ್ಲಿ ಮುಂದೇನಾಗುತ್ತೆ ಅಂದ್ರೆ ನಿರಂತರವಾಗಿ 30 ಗಂಟೆಗಳ ಕಾಲ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂದ್ರೆ ICUನಲ್ಲಿ ಇಟ್ಟು H1N1 ಗೆ ಅಂತ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಎಂತ ಬ್ಲಂಡರ್ ಮಾಡಿದ್ರು ಹೇಳ್ತೀನಿ ಕೇಳಿ ಇದಾದ ಬಳಿಕ
ಕೊನೆಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಏನ್ರಿ ಆಸ್ಪತ್ರೆಗಳು ಅಂದರೆ, ಈಗಿನ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ, ಅದು ಕೂಡ ಮಧುಕರ್ ಶೆಟ್ಟಿ ಅಂತ ಆಫೀಸರ್ಗೆ ಅಂದರೆ ಎಂಥ ಟ್ರೀಟ್ಮೆಂಟ್ ಕೊಡಬೇಕು. ಆದರೆ ಮಧುಕರ್ ಶೆಟ್ಟಿ ಅವರಿಗೆ ಯಾವ ಕಾಯಿಲೆ ಇದೆ ಅಂತ ಆಸ್ಪತ್ರೆ ಅವರಿಗೆ ಕಂಡಿಡೋಕ್ಕಾಗಿಲ್ಲ ಅಂದರೆ ಯೋಚನೆ ಮಾಡಿ ಅಲ್ಲಿ ಏನಾಗಿರ್ಬೋದು ಅಂತೇಳಿ. ಮೊದಲು ನಿರಂತರವಾಗಿ H1N1ಗೆ ಚಿಕಿತ್ಸೆ ಕೊಡ್ತಾರೆ, ಕೊನೆಗೆ ಗೊತ್ತಾಗತ್ತಂತೆ ಡಾಕ್ಟರ್ಗೆ ಅದು H1N1 ಅಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಅಂಥೇಳಿ. ಕೊನೆಗೆ ಏನಾಗುತ್ತೆ, ವೈದ್ಯರಿಂದ ಹೃದಯ ಶಸ್ತ್ರಚಿಕಿತ್ಸೆಯು ಕೂಡ ನಡೆಯುತ್ತೆ ಅಂತಿಮವಾಗಿ. ಆದರೆ ಕೊನೆಗೆ December 28ಕ್ಕೆ ಮಧುಕರ್ ಶೆಟ್ಟಿ ಪ್ರಾಣವನ್ನು ಬಿಡ್ತಾರೆ. December 18ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು December 28ರವರೆಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಹೆಚ್ಚು ಕಡಿಮೆ 10 ದಿನಗಳ ಕಾಲ ಆ ಮನುಷ್ಯ ಅದೆಂಥ ನೋವನ್ನು ಅನುಭವಿಸಿದ್ರು, ಅದೆಂಥ ಸಂಕಟವನ್ನು ಅನುಭವಿಸಿದ್ರು ಗೊತ್ತಿಲ್ಲ. ಕೊನೆಗೂ ಇಂತಹ ಓರ್ವ ದಕ್ಷ ಅಧಿಕಾರಿಯನ್ನು ನಮಗೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಬಳಿಕ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಮೂಡುತ್ತೆ. ದೇವಿ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಆ ಸಮಿತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಒಂದು ವರದಿಯನ್ನು ಕೊಡುತ್ತೆ. ವೈದ್ಯರೇನ ಎಡವಟ್ ಮಾಡಿದ್ರು ಅಂತಲೂ ಆ ಸಮಿತಿ ಹೇಳೋದಿಲ್ಲ, ಅಥವಾ ಇನ್ನೇನಾಯ್ತು ಅಂತಲೂ ಕೂಡ ಆ ಸಮಿತಿ ಹೇಳೋದಿಲ್ಲ. ಈ ಕಾರಣಕ್ಕಾಗಿ ಆ ಸಮಿತಿಯ ವರದಿ ಏನು ಎತ್ತ ಅಂತ ಜನರಿಗೂ ಕೂಡ ಗೊತ್ತಾಗಲಿಲ್ಲ. 4-5 ದಿನಗಳ ಕಾಲ ಜನರಿಗೂ ಸ್ವಲ್ಪ ಮಟ್ಟಿಗೆ ಅನುಮಾನ ಬರ್ತಾ ಇತ್ತು. ಕೊನೆಗೆ ನಾವು ನೀವು ಎಲ್ಲರೂ ಕೂಡ ಮಧುಕರ್ ಶೆಟ್ಟಿಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಮರ್ತೇ ಬಿಟ್ವಿ. ಅವರ ಪತ್ನಿ ಈ ಕ್ಷಣಕ್ಕೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ಅವರು ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ, ನಮಗೆ ಮೋಸ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂಥೇಳಿ. ಆದರೆ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ ಮತ್ತೆ ಹೇಳ್ತೀನಿ, ರಿಯಲ್ ಸಿಂಗಮ್ ಅಂದರೆ ಅದು ಮಧುಕರ್ ಶೆಟ್ಟಿ. ನಾವೆಂದಿಗೂ ಕೂಡ ಮರೆಯಬಾರದಂಥ ಓರ್ವ ಅಧಿಕಾರಿ ಅಂದರೆ ಮಧುಕರ್ ಶೆಟ್ಟಿ. ದುರಂತ ಅಂದರೆ ನಾವೆಲ್ಲರೂ ಕೂಡ ಮರ್ತೇ ಬಿಟ್ಟಿದ್ದೀವಿ. ನಮ್ಮಲ್ಲಿ ಎಷ್ಟೋ ಜನರಿಗೆ ಇಂತಹ ಓರ್ವ ಮೇರು ಅಧಿಕಾರಿ ಇದ್ರು ಅನ್ನೋದು ಕೂಡ ನಮಗೆ ಗೊತ್ತೇ ಇಲ್ಲ. ಇನ್ನೊಂದು ಸಣ್ಣ ಉದಾಹರಣೆಯನ್ನು ನಾನು ಕೊನೆಗೆ ಮುಗಿಸ್ಬಿಡ್ತೀನಿ. ಎಷ್ಟು ಸಿಂಪಲ್ ಅಂದರೆ, ಈ ಮನುಷ್ಯನ ಮದುವೆಗೆ ಬಂದಿದ್ದು ಬರೀ 100 ಜನ ಅಷ್ಟು ಮಾತ್ರ ಅಲ್ಲ, ಈ ಮನುಷ್ಯ ತನ್ನ ಸಹೋದ್ಯೋಗಿಗಳ ಜೊತೆಗೆ 500 ರೂಪಾಯಿ 1000 ರೂಪಾಯಿ ಸಾಲ ಮಾಡ್ಕೊಳ್ತಾ ಇದ್ರಂತೆ. ಕೊನೆಗೆ ಎಲ್ಲವನ್ನು ಕೂಡ ವಾಪಸ್ ಕೊಡ್ತಾ ಇದ್ರಂತೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾ ಇದ್ರು. ಬರೋ ಸಂಬಳ ಎಲ್ಲವೂ ಕೂಡ ಅವರಿವ್ರಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇತ್ತು. ಈ ಸರ್ಕಾರದ ವೆಹಿಕಲ್ ಅನ್ನ ಬಳಸ್ಕೊಳ್ತಾ ಇದ್ರಲ್ಲ, ಅದನ್ನು ಬರೆದಿಡ್ತಾ ಇದ್ರಂತೆ. ಇವತ್ತಿನ ದಿನ ಅಲ್ಲೆಲ್ಲಿಗೆ ಹೋಗಿದ್ದೆ ಅಂತೇಳಿ ಅದಕ್ಕೂ ದುಡ್ಡು ಕೊಡ್ತಾ ಇದ್ರಂತೆ. ಸರ್ಕಾರಿ ವಾಹನಗಳನ್ನು ಇಡೀ ಕುಟುಂಬಕ್ಕೆ ಬಳಸ್ಕೊಳ್ಳುವಂತ ಅಧಿಕಾರಿಗಳಿದ್ದಾರೆ. ಅಂಥದ್ರಲ್ಲಿ ಈ ಮನುಷ್ಯ ಈ ರೀತಿಯಾಗಿ ಇದ್ದಂಥವ್ರು. ಇಂತಹ ಮೇರು ವ್ಯಕ್ತಿತ್ವಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್ ಅನ್ನು ಹೊಡೆಯೋಣ. ಬಂಧುಗಳೇ, ಇವತ್ತಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಶೇಷವಾದಂತಹ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.